ಜಿಲ್ಲೆಯ ಕೊಲ್ಹಾರ ತಾಲೂಕಿನ ರೋಣಿಹಾಳ ನವನಗರದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಬಡ ಕುಟುಂಬಗಳು ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಗೋರ್ಮೆಂಟ್ ಶೌಚಾಲಯ ಬೇಕ್ರಿ ನಮಗ, ಓನ್ ನಮ್ದು ಹಳ್ಳಿ ಐತಿ, ನಮಗೆ ರಸ್ತಾದು ಏನು ಸರಿ ಇಲ್ರಿ ಅಲ್ಲಿ. ಮತ್ತೆ ರಸ್ತಾ ಸರಿ ಇದ್ರೆ ಮತ್ತೆ ಓನಿಗೆ ಒಂದ್ ಚೇಂಬರ್ ಇದ್ರೆ ನಾವು ಚೇಂಬರ್ ಮಾಡ್ಕೊಂಡು ಮನೆಗೆ ಶೌಚಾಲಯ ಮಾಡ್ಕೋತೀವ್ರಿ. ಶೌಚಾಲಯ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಕೊಳ್ಬೇಕ್ರಿ? ಶೌಚಾಲಯ, ಕುಡಿಯುವ ನೀರು, ರಸ್ತೆ, ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳಿಂದ ಇಲ್ಲಿನ ಜನರು ವಂಚಿತರಾಗಿದ್ದಾರೆ. ಇನ್ನು ಇಲ್ಲಿನ ಗ್ರಾಮ ಪಂಚಾಯತ್ ಜನತೆಗೆ ಸೌಕರ್ಯ ಒದಗಿಸಿಕೊಡುವಲ್ಲಿ ವಿಫಲವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕೇವಲ ಭರವಸೆ ಕೊಡುತ್ತಿದ್ದಾರೆಯೇ ಹೊರತು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಇದೆ, ಶೌಚಾಲಯ ಇದೆ, ಮತ್ತು ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಇನ್ನ ತನಕ ಯಾರು ಸ್ಪಂದನೆ ಮಾಡಿದ್ದಿಲ್ಲ ಅನ್ಸುತ್ತೆ. ಬರ್ತಾರೆ, ಆಶ್ವಾಸನೆ ಕೊಡ್ತಾ ಇದಾರ, ಹೋಗ್ತಾ ಇದಾರ, ಇವತ್ತು ಬರ್ತೀನಿ ನಾನು ಮಾಡ್ತೀನಿ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ. ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗ್ರಾಮದ ಮಹಿಳೆಯರಿಂದ ರಾಷ್ಟ್ರೀಯ ರಿಪಬ್ಲಿಕ್ ಸೇನಾ ಸಮಿತಿ ಸಂಘಟನೆಯ ಬೆಂಬಲದೊಂದಿಗೆ ಮನವಿ ಸಲ್ಲಿಸಲಾಯಿತು. ರಾಜು ಬುಕ್ಕಿತಗಾರ್, ಕನ್ನಡ ಟಿವಿ, ಕೊಲ್ಹಾರ.